ಹೆಣ್ಣು ಈ ಜಗತ್ತಿನ ಮೂಲ ಸೃಷ್ಟಿಗೆ ಕಾರಣಕರ್ತೆ ಹೆಣ್ಣು. ಹೆಣ್ಣೊಬ್ಬಳಿಲ್ಲದಿದ್ದರೆ ಈ ಜಗತ್ತು ಶೂನ್ಯ. ಇಂತಹ ಹೆಣ್ಣನ್ನ ಉತ್ತಮವಾಗಿ ನಡೆಸಿಕೊಳ್ಳುವ ಸಮಾಜ ನಮ್ಮ ಮುಂದೆ ಇದೆ. ಅದೇ ರೀತಿಯಾಗಿ ಹೆಣ್ಣನ್ನ ಅತಿ ಕೆಟ್ಟ ಮಟ್ಟದಲ್ಲಿ ನಡೆಸಿಕೊಳ್ಳುವ ಕೀಳು ಮಟ್ಟದ ಪುರುಷ ಪ್ರಧಾನ ಸಮಾಜ ಕೂಡ ನಮ್ಮ ಮಧ್ಯೆಯೇ ಇದೆ. ಇಂತಹ ಎರಡು ಸಮಾಜಗಳ ಮಧ್ಯೆ ಬಡ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾದ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು, ಬಡ ಮಕ್ಕಳು ಕೂಡ ಉತ್ತುಂಗದ ಸ್ಥಾನಕ್ಕೆ ಹೋಗಬೇಕು ಎಂಬ ಮಹತ್ತರವಾದ ಕನಸು ಕಂಡು ಅದಕ್ಕಾಗಿ ಹಗಲಿರುಳು ಶ್ರಮಿಸಿ ಕೊಡಗಿನಲ್ಲೇ ಅತ್ಯುತ್ತಮವಾದ ಶಾಲೆಯನ್ನ ಕಟ್ಟಿದವರು ಅಪ್ಪನೆರಮಂಡ ಶಾಂತಿಯಚ್ಚಪ್ಪನವರು. ಇದು ಕೊಡಗಿನ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿರುವ ಶಾಂತಿಯಚ್ಚಪ್ಪನವರ ಪರಿ. ಇನ್ನು ಅವರ ಜೀವನಯಾನವಂತೂ ಅಷ್ಟೊಂದು ಸುಲಭದ್ದಾಗಿರಲಿಲ್ಲ. ಅದರಲ್ಲೂ ನ್ಯಾಷನಲ್ ಅಕಾಡೆಮಿಯಂತಹ ಶಾಲೆಯನ್ನು ಕಟ್ಟುವಾಗಂತೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಷ್ಟಗಳನ್ನೇ ಅನುಭವಿಸಿದರು. ಹಾಗಾದರೆ ಅವರ ಜೀವನ ಯಾನ ಹೇಗಿತ್ತು ಅನ್ನೋದನ್ನ ಅವರ ಮಾತುಗಳಿಂದಲೇ ಕೇಳೋಣ ಬಣ್ಣ. ಇದೇ ಈ ಹೊತ್ತಿನ ವಿಶೇಷ ನಮ್ಮೂರ ಸಾಧಕ. ಜೀವನ ಅಷ್ಟೇನು ದೊಡ್ಡದಾಗಿ ಏನು ಇರಲಿಲ್ಲ. ನಾನು ಸುಧಾರಿಸ್ಕೊಂಡು ಹೋದೆ. ಮತ್ತೆ ನಮ್ಮವರು ಬಹಳ ಒಳ್ಳೆ ತುಂಬಾ ಕುಡಿತಿದ್ರು. ಆದರೆ ನಾನು ಅದನ್ನ ಸುಧಾರಿಸ್ಕೊಂಡು ನನ್ನನ್ನು ಯಾವ್ದು ವಿಷಯದಲ್ಲಿ ಅವರು ಇದು ಮಾಡಬೇಡ ಅದು ಮಾಡಬೇಡ ಅಂತೇಳಿ ನನ್ನ ಮಾವ ನನಗೆ ಸಪೋರ್ಟ್ ಮಾಡಿದಾಗೆ ಅವರು ಒಂದು ಸೈಡಲ್ಲಿ ಸಪೋರ್ಟ್ ಮಾಡಿದ್ರು. ಮಾವ ಸಪೋರ್ಟಿಂದಲೇ ಆಸ್ತಿ ಪಾಸ್ತಿ ಅದಿದ್ರೆ ಮಾಡಿದ್ರು. ಆದ್ರೆ ಇವರು ದುಡ್ಡು ಕೊಡದಿದ್ರು ಸತ ನೀವ್ ಏನ್ ಬೇಕಾದ್ರೂ ಮಾಡ್ಕೊ, ನನ್ನ ಮತ್ತೆ ದುಡ್ಡು ಕೇಳ್ಬೇಡ ಅಂತ ಹೇಳ್ತಿದ್ರು. ಹಾಗೆ ನಾನು ದುಡ್ಡು ಕೇಳದೆ ನಾನು ಒಂದೊಂದು ವಿಷಯನ ಮನೇಲಿ ಇದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ವೃತ್ತಿ ತಗೊಂಡು ಮುಂದಕ್ಕೆ ನಾನು ಇಷ್ಟು ದೂರದಲ್ಲಿ ದೂರಕ್ಕೆ ಬಂದಿದ್ದೀನಿ. ಬಿಗಿನಿಂಗ್ ನನ್ಗೆ ಮನೇಲಿ ಕೂತ್ರೆ ನಂದು ನಾನು ಏನಾಗ್ತೀನಿ, ನಾನು ಬೇಜಾರ್ 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 ಆಗ್ತಿತ್ತು. ಮಕ್ಕಳಾಯ್ತು, ಅವ್ರನ್ನ ಹೋಗಿ ತಕ್ಕ ಊಟಿಯಲ್ಲಿ ನಾನು ಊಟಿಯಲ್ಲಿ ಬಿಟ್ಟೆ. ನಾನು ಅದು ಆದಮೇಲೆ ನನಗೆ ಯಾವ ಕೆಲಸನೂ ಇರಲಿಲ್ಲ. ನನಗೆ ಒಂದು ಮಳೆಯಲ್ಲಿ ಒಂದು ಫ್ರೆಂಡ್ ಇದ್ರು ಶಾಲಿನಿ ಅಂತೇಳಿ, ಅವ್ರದ್ದು ತುಂಬ ನನ್ನನ್ನು ಖುಷಿ ಅಂತ ತುಂಬ ಖುಷಿ. ಅವ್ರು ಹೇಳಿದ್ರು ನಾವು ಏನಾದರೂ ಒಂದು ಮಾಡುವ ಶಾಂತಿ ಅಂತೇಳಿ. ನಾನು ಅಂಗನವಾಡಿ ಮತ್ತೆ ಇದು ಏನಿಲ್ಲಲ್ಲ ಶಾಂತಿ, ಅದು ಹೇಗೆ ಬಂತು ಅಂತೇಳಿದ್ರೆ ನನಗೆ ನಮ್ಮ ತೋಟದಲ್ಲಿ ಹೋಗಿದಾಗ, ತೋಟ ನೋಡ್ಲಿಕ್ಕೆ ಹೋಗಿದಾಗ ಮೂರ್ನಾಲ್ಕು ಲೈನ್ಗಳಿತ್ತು. ಅಲ್ಲಿ ಕಮ್ಮಿ ಅಂತೇಳಿದ್ರು ಒಂದು 20 ಮಕ್ಕಳಿದ್ರು. ಆ ಮಕ್ಕಳೆಲ್ಲರೂ ಸಾಮಾನುಗಳನ್ನು ಸ್ಟೀಲ್ ಸಾಮಾನುಗಳನ್ನು ಹೊರಗೆ ತಂದು ಅಲ್ಲಿ ಆಡ್ತಾ ಇದ್ರು. ಅಯ್ಯೋ ಪಾಪ, ಇದರಲ್ಲಿ ಆಡಿ ಪುನಃ ಮಧ್ಯಾಹ್ನ ರಾತ್ರಿ ಬರುವಾಗ ತಂದೆ ತಾಯಿಗಳು ಅದೇ ಪಾತ್ರ ತಗೊಂಡು ಇವ್ರು ಆಟಾಡ್ಲಿಕ್ಕೆ ಏನಿಲ್ಲಲ್ಲ, ಅವರೇ ಊಟ ಮಾಡೋದು, ಮಕ್ಕಳು ಇದನ್ನು ಆಟ ಮಾಡೋದು, ಪುನಃ ತೊಳೆಯೋದು, ಪುನಃ ಇದು. ಅದಕ್ಕೆ ಹೇಗೆ ನಾನು ಯೋಚನೆ ಮಾಡಿ ಶಾಲಿನಿ ನಾವು ಒಂದು ಒಳ್ಳೆ ಒಂದು ಅಂಗನವಾಡಿಗೆ ಓಪನ್ ಮಾಡುವ ಅಂತ ಆಗ್ಲಿ ಅಂತ ಹೇಳ್ಬಿಟ್ಟು ಅವಳು ನಾನು ಮಾಡಲಿಕ್ಕೆ ಶುರು ಮಾಡಿದ್ದು. ಆ ಜೊತೆಯಲ್ಲಿ ಒಂದು ಪೋಸ್ಟರ್ಸ್ ಇರಲಿಲ್ಲ. ನಾವು ಏನು ಪಟ್ಟಪ್ಪಲ್ ತರಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು 2 ಕಿಲೋಮೀಟರ್ ಟೌನಿಗೆ ಹೋಗ್ಬಿಟ್ಟು ನಾವು ತರಬೇಕಾಗಿತ್ತು. ಹಾಗಿದ್ದು ಎರಡನ್ನ ಮಾಡುವ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಅಲ್ಲಿಂದ ಟೈಲರಿಂಗ್ ಮಾಡಿದೆ. ಫುಡ್ಡದು ಏನೆಲ್ಲ ಬೇಕು ಅಂತೇಳಿ ಅದರದ್ದು ರೀನಾ ಅಂತೇಳಿ ಒಬ್ರು, ಜಾಯಪ್ಪ ಅಂತೇಳಿ ಒಬ್ರು ಇದ್ರು, ಅವ್ರು ಬಂದು ನನಗೆ ತುಂಬಾ ಸಪೋರ್ಟ್ ಮಾಡ್ತಿರು. ಒಂದು ಸಮಾಜ ಓಪನ್ ಮಾಡಿದೆ. ಓ, ಅದ್ರ ಮಧ್ಯದಲ್ಲಿ ಒಂದು ಮಹಿಳಾ ಸಮಾಜ ಓಪನ್ ಮಾಡಿದೆ. ಅಂಗನವಾಡಿ ಇದರಲ್ಲಿ ಅವ್ರು ಹೋದ ಮೇಲೆ ಮಧ್ಯಾಹ್ನ ಮೇಲೆ ಈ ತರ ಎಲ್ಲ ವಿಷಯ ಇಟ್ಕೊಂಡು ಚಾಕ್ಲೇಟ್ ಮಾಡೋದೇನು ಮತ್ತೆ ಯಾವುದೆಲ್ಲ ಕಲಿಬೇಕು, ಅಡಿಗೆ ಮಾಡಬೇಕು ಅಂತದೆಲ್ಲ ರೀನಾ ಜಾಯಪ್ಪ ಅವ್ರು ಬಂದು ತೋರಿಸ್ಕೊಟ್ಟಿದ್ರು. ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಒಂದು ಲೇಡಿ ಆಫೀಸರ್ ಆಗಿದ್ರು. ತುಂಬಾ ಹೆಲ್ಪ್ ಮಾಡಿದ್ರು ಅವರು ಆ ಟೈಮಲ್ಲಿ. ಹೀಗೆ ಒಂದೊಂದು ಮಾಡಿ ಎಂತ ಹೇಳೋದು, ಇದರ ಮಧ್ಯದಲ್ಲಿ ನನ್ನ ಶಾಲಿನ ನೋಡ್ಕೊಳ್ತಿದ್ದೆ ಮತ್ತೆ ಎಲ್ಲ ಒಟ್ಟಿಗೆ ಒಂದು 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 ನಾನು ಇಲ್ಲದೆ ಒಂದು ದಿವಸ ಮನೆಯಲ್ಲಿ ಇಲ್ಲದೆ ನನಗೆ ಅಡುಗೆ ಖುಷಿ ಇಲ್ಲ. ಒಳ್ಳೆ ಆಳುಗಳಿದ್ದರು, ಅವರು ಅಡುಗೆ ಮಾಡಿಕೊಡ್ತಿದ್ರು. ಏನು ನನಗೆ ಅಷ್ಟೇನು ಇವಾಗಲೂ ನನಗೆ ಊಟದ ಬಗ್ಗೆ ತುಂಬ ಏನಿಲ್ಲ. ಅದು ತಿನ್ಬೇಕು ಇದು ತಿನ್ಬೇಕು ಏನು ಕೊಟ್ಟರು ನಾನು ತಿಂತೀನಿ ಅಷ್ಟೇ. ನಾನು ತುಂಬ ತಿನ್ನಲ್ಲ, ಎಷ್ಟು ಬೇಕು ಅಷ್ಟು ನಾನು ತಿಂತೀನಿ, ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾತ್ರ. ಅದರಲ್ಲಿ ನನಗೆ ಅಡುಗೆ ಮಾಡಿ ತಿನ್ನುವಂಥ ಅಭ್ಯಾಸ ಇರಲಿಲ್ಲ. ನನಗೆ ಇಂಥದ್ದೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಿ ನಾನು ಏನಾದರೂ ಒಂದು ಹೆಸರು ಗಳಿಸ್ಬೇಕು ಅಂತೇಳಿ ನನಗೆ ಒಂದು ಆಸೆ ಇತ್ತು. ಹಾಗೆ ಒಂದೊಂದು ಹಂತದಲ್ಲಿ ಒಂದೊಂದೊಂದೊಂದು ಮಾಡಿ ನನಗೆ ಮಕ್ಕಳನ್ನ ಇಲ್ಲಿ ನನಗೆ ಏನೇನೋ ಮಾಡಬೇಕಂತಿತ್ತು. ಮತ್ತು ಇವರು ಕುಡಿತಿದ್ರಲ್ಲ, ಮಕ್ಕಳಲ್ಲಿ ಚೆನ್ನಾಗಿ ಓದಲಿ ಮಾಡಲಿ ಅಂತ ಮಕ್ಕಳನ್ನ ನಾನು ತಲೆಗೆ ಹಚ್ಕೊಳ್ಳೇ ಇಲ್ಲ. ಮಕ್ಕಳಲ್ಲಿ ಬಿಟ್ಟಿದ್ದೀನಿ ಅವ್ರ ಪಾಡಿಗೆ. ನಾನು ಮಕ್ಕಳಾಗಿ ಬಂದಿದ್ದಲ್ಲ ಇಲ್ಲಿ, ನನಗೆ ಅಷ್ಟೇನು ಅದ್ರ ಬಗ್ಗೆ ಕೊಡಲಿಲ್ಲ. ಮಕ್ಕಳಿಗೆ ಎಜುಕೇಷನ್ ಇರಲಿ, ನನ್ನ ಟೈಮ್ ನನಗೆ ಒಳ್ಳೆ ಎಜುಕೇಷನ್ ಸಿಕ್ಕಲಿಲ್ಲ. ಈಗ ಅಂಥ ಎಜುಕೇಷನ್ ಸಿಕ್ಕಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲೋ ಏನೋ. ಮತ್ತೆ
ನನಗೆ ಎಜುಕೇಷನ್ ಸಿಕ್ಕಲಿಲ್ಲ, ನಾನು ಕನ್ನಡ ಮೀಡಿಯಂ ಓದಿ ನಾನು ಕೂತ್ಕೊಂಡಿದ್ದೀನಿ, ಇವತ್ತು ಇಷ್ಟು ಬೆಳೀತಿರ್ಲಿಲ್ಲ. ಸೊ ಮಕ್ಕಳನ್ನ ಅವ್ರ ಮುಂದಕ್ಕೆ ಹೋಗಲಿ ಏನಾದರೂ ಆಗಲಿ ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಬಿಟ್ಟೆ. ನನ್ನ ಮಗ ಎನ್ಡಿ ಟಿ ವಿ ಇದರಲ್ಲಿ ಮಾಡೆಲ್ ಮಾಡ್ಲಿಂಗ್ ಮಾಡ್ತಾ ಇದ್ದ, ಅದೇ ಪ್ರಸಾದ್ ಬಿದ್ದಪ್ಪ ಇದರಲ್ಲಿ ಫಸ್ಟ್ ಅವನು ಹೋಗಲಿ ಓದಿದ್ದು. ಅಲ್ಲಿಂದ ಒಂದೊಂದಾಗಿ ಅವನು ಎನ್ ಡಿ ಟಿ ವಿಯಲ್ಲಿ ಪ್ರಣಯ ರಾಯ್ ಹತ್ರ ಕೆಲಸ ಮಾಡ್ತಿದ್ದ, ಹೊರಗಡೆ ಹೋಗಿಸುತ್ತೆ ಕೆಲಸ ಮಾಡಿದ್ದಾನೆ ಅವನು. ಅಲ್ಲಿಂದ ನನ್ನ ಮಗಳು ಡಾಕ್ಟರ್ ಆಗಬೇಕು ಅಂತ ಹೇಳಿಬಿಟ್ಟು ಅವಳನ್ನ ಡಾಕ್ಟರ್ ಮಾಡಿಸಿದೆ. ಮತ್ತು ಒಲಗೊಂಗ್ ಯೂನಿವರ್ಸಿಟಿಯಲ್ಲಿ ಅವಳನ್ನ ಒಲಗೊಂಗ್ ಯೂನಿವರ್ಸಿಟಿ ಆಫ್ ಆಸ್ಟ್ರೇಲಿಯಾದಲ್ಲಿ ಅವಳು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು, ಎಂ ಬಿ ಎ ಮಾಡಬೇಕು ಮಮ್ಮ ಅಂತೇಳಿ ಅವಳು ಓದಿ ಮತ್ತು ಇವಾಗ ಜಾಬಲ್ಲಿದ್ದಲ್ಲಿ ಅದರ ಮಧ್ಯದಲ್ಲಿ ರಿಸರ್ಚ್ ಮಾಡಿದ್ದಾಳೆ ಎಂಡೋಡೋಟಿಕ್ಸ್ ಮತ್ತು ಎಸ್ಥೆಟಿಕಲ್ಲಿ. ಬೆಳಗಾಮಲ್ಲಿ ಅವಳು ಹೈ ಸ್ಟಡೀಸ್ ಮಾಡಿದ್ಲು, ಮತ್ತು ಚಿಕಾಗೋ ತುಂಬ ಬೋಬೆ ಡೆಲ್ಲಿ ಅಂತೇಳಿ ಅವಳು ಪರ್ಟೈನಿಂಗ್ ಟು ಹರ್ ಸಬ್ಜೆಕ್ಟ್ ಡೆಂಟಿಸ್ಟ್ ಮಾಡಿದ್ದು. ಅದರಲ್ಲಿ ಬೇಕಾದಷ್ಟು ಓದಿದ್ದಾರೆ, ಅವಳು ಓದಿದಷ್ಟು ನನಗೆ ಗೊತ್ತಿಲ್ಲ ಈಗ ಡೆಂಟಿಸ್ಟ್ ಮಕ್ಕಳು ಅಷ್ಟು ಮಾಡಿದ್ದಾರೆ ಅಂತೇಳಿ. ಅದು ಮಾಡಿ ಇವಾಗ ಆ ವೃತ್ತಿಯನ್ನು ಬಿಟ್ಟು ಅವಳು ಇಡೀ ಹಾಸ್ಪಿಟಲನ್ನೇ ಶಿ ಇಸ್ ಟೇಕ್ ಕೇರ್ ಆಫ್ ದ ಹೋಲ್ ಹಾಸ್ಪಿಟಲ್ ಅನ್ಸು ಹಾಸ್ಪಿಟಲ್ ಇನ್ ಶಾರ್ಜಾ ದುಬೈದು ಬಾರ್ಡರ್ಲಿದೆ ಅದು. ಅಲ್ಲಿ ಅವಳು ಚೆನ್ನಾಗಿ ನೋಡ್ತಾ ಇದ್ದಾರೆ, ಅವಳು ಚೆನ್ನಾಗಿದ್ದಾನೆ, ಅವಳು ತುಂಬ ಚೆನ್ನಾಗಿದ್ದಾರೆ. ಬೇರೆ ಬೇರೆ ನಮ್ಮನ್ನ ಇಲ್ಲಿ ಓದಿದ ಮಕ್ಕಳು ತುಂಬ ಹೊರಗಡೆ ಹೋಗಿದ್ದಾರೆ, ತುಂಬ ಮಕ್ಕಳು ಇಂಜಿನಿಯರ್ ಡಾಕ್ಟರ್ಸ್ ಇಬ್ರು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಅವರು ಎಲ್ಲ ಡಾಕ್ಟರ್ಗಳಾಗಿದ್ದಾರೆ. ಅವರು ಬಂದು ನನ್ನ ಕಂಡು ನನ್ನ ಕಾಲು ಹಿಡಿದು ಹೋಗ್ತಾ ಇದ್ದಾರೆ, ತುಂಬ ಒಳ್ಳೆಯದು ಆಗಿದೆ ಮಕ್ಕಳಲ್ಲಿ. ಇವತ್ತು ನನ್ನನ್ನು ಕಂಡು ನೋಡಿ ಮತ್ತೆ ಯಾರು ಖುಷಿಯಲ್ಲಿ ಹೇಳುವುದಾದರೆ ಆಶಿಕ್ ಚಂಗಪ್ಪ ಡಾಕ್ಟರ್ ಇದ್ದಾರಲ್ಲ, ಅವರು ತುಂಬ ಹೇಳ್ತಾರೆ ಎಲ್ಲ ನಿಮ್ಮಿಂದ ಶುರು ಆಗಿದೆ ನಿಮ್ಮ ಫೌಂಡೇಶನ್ ಅಂತ ಒಂದು 4-5 ಜನರು ಹೇಳ್ತಾರೆ. ಆದರೆ ಬೇರೆಯವರು ಬಂದು ಕಾಲು ಹಿಡಿದು ನಮ್ಮನ್ನು ನಿಮ್ಮ ಮಕ್ಕಳು ಓದಿಸಿದ ಮಕ್ಕಳು ನೋಡಿ ಎಷ್ಟು ಬೆಳೆದಿದ್ದಾರೆ ಏನೆಲ್ಲ ಆಗಿದ್ದಾರೆ ಅಂತ ಖುಷಿಯಲ್ಲಿ ಬಂದು ಹೇಳಿ ಹೋಗ್ತಾ ಹೋಗಿದ್ದಾರೆ. ಬಟ್ ಮ್ಯಾಮ್, ಈಗ ಸ್ಕೂಲ್ ಮಾಡೋದು ಅಥವಾ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಶುರು ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಆಗಲ್ಲ. ಸ್ವಲ್ಪ ಫೈನಾನ್ಷಿಯಲಲ್ಲಿ ನನಗೆ ಅವ್ರಿಗೆ ಏನು ಕೊಡಲಿಲ್ಲ, ನನಗೆ ಸತ್ಯವಾಗಿ ಹೇಳಿದರೆ ಒಂದು ಪೈಸೆ ಕೊಡಲಿಲ್ಲ. ಆದರೆ ಜನರು ಏನು ಹೇಳ್ತಾರೆ, ಮಾವ ದೊಡ್ಡ ದೊಡ್ಡ ಮನುಷ್ಯನಾಗಿದ್ದ ಆದಮ್ಮ ಒಂದು ದುಡ್ಡಿತ್ತು ಅವಳು ಮಾಡಿದ್ಲು ಅಂತ. ಆದರೆ ದೇವ್ರಿಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ನಾನು ಏನು ಮಾಡಿದ್ದೀನಿ ಅಂತ ಹೇಳೋದು. ಜನರಿಗೆ ಗೊತ್ತಿದ್ದವರು ಗೊತ್ತಿದೆ, ಗೊತ್ತಿಲ್ಲದವರು ಗೊತ್ತಿಲ್ಲ. ಇದ್ರು ದುಡ್ಡು ಇತ್ತು ಅವ್ರು ಮಾಡಿದ್ರು ಅಂತ ಇಲ್ಲ. ನಾನು ಹಂತ ಹಂತದಲ್ಲಿ ಕಷ್ಟಪಟ್ಟು ನಾನು ಎಲ್ ಐ ಸಿ ಅದು ಇದು ಎಲ್ಲ ಮಾಡಿ ಆ ದುಡ್ಡಿನಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು, ಫೋರ್ತ್ ಸ್ಟ್ಯಾಂಡರ್ಡ್ ಆಯಿತು, ಹಾಗೆ ಮಾಡಿ ಒಂದೊಂದು ಇದರಲ್ಲಿ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ನನಗೆ ಅವಕಾಶ ಸಿಕ್ತು ದೇವರಿಂದ. ನನ್ನ ಅದರಲ್ಲಿ 10-10 ಪೈಸೆ ಬರಲಿಕ್ಕೂ ಶುರು ಆಯಿತು. ದುಡ್ಡೆಲ್ಲ ಮಡಗಿ ನಾನು ಇಷ್ಟಾಂತದಲ್ಲಿ ಮತ್ತೆ ಸ್ವಲ್ಪ ಪ್ರಾಪರ್ಟಿ ನಾನು ಕೊಡಬೇಕಾಗಿತ್ತು, 1-2 ಎಕರೆ ಕೊಟ್ಟಿದ್ದೀನಿ. ಮತ್ತೆ ಇದೆಲ್ಲ ಮಾಡುವಾಗ ಈಗ ಚೆನ್ನಾಗಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ. ಇಷ್ಟು ಹತ್ತು ಮತ್ತೆ ಬೆಳೆದಿದ್ದೀನಿ, ಸಿ ಬಿ ಸಿ ಸ್ಕೂಲ್ ಚೆನ್ನಾಗಿ ನಡೀತಾ ಇದೆ. ಆದರೆ ತುಂಬ 4 ಮಕ್ಕಳೇ ಇದ್ದಾರೆ ನಮ್ಮ ಶಾಲೆಯಲ್ಲಿ ಬೋರ್ಡಿಂಗಲ್ಲಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದು ನಮ್ಮ ಮಾವನಿಗೆ ಫಸ್ಟ್ ಕ್ರೆಡಿಟ್ ಕೊಡಬೇಕು. ಶಾಲೆ ಜಾಗ ಎಲ್ಲ ಒಂದು ರೋಡ್ ಸೈಡ್ ಹತ್ತಿರ ಇರೋದಕ್ಕೆ ನನಗೆ ಒಂದು ಎಂಥೂಸಿಯಾಸ್ಟಿಕ್ ಬಂತು. ಎಂಥೂಸಿಯಾಸ್ಟಿಕ್ಕಲ್ಲಿ ನಾನು ಮಾಡಿದೆ, ಓ ಇಷ್ಟು ಹತ್ತಿರದಿದೆ ನಾನು ಏನಾದರೂ ಮಾಡ್ಬೋದಲ್ಲ, ಇಷ್ಟು ಹತ್ತಿರದಲ್ಲಿ ರೋಡ್ ಹತ್ತಿರದಲ್ಲಿ ಇದ್ದ ಆಸ್ತಿಯಲ್ಲಿ ನಾನು ಏನಾದರೂ ಮಾಡ್ಬೋದಲ್ಲ. ನಾನು ಶಾಲೆ ಮಾಡುವ ಭರವಸೆಯಲ್ಲಿ 5 ಎಕರೆಯನ್ನು ನಾನು 1.5 ಎಕರೆ ನಮ್ಮದು ಸ್ಪೋರ್ಟ್ಸಿಗೆ ಸ್ಪೋರ್ಟ್ಸ್ ಗ್ರೌಂಡಿಗೆ ನಾನು ತುಂಬ ದೊಡ್ಡ ಎತ್ತರದಲ್ಲಿತ್ತು ಅದನ್ನೆಲ್ಲ ನೆಲಸಮ ಮಾಡಿ ನಮ್ಮ ಶಾಲೆ ಜಾಗ ಸ್ವಲ್ಪ ಸ್ವಲ್ಪ ಸಮ ಇತ್ತು ಅದನ್ನು ಉಳಿಸ್ತಾನ್ಬಿಟ್ಟು ಎಲ್ಲ ಕಾಫಿ ತೋಟನೆಲ್ಲ ತೆಗೆದು ನೆಲಸಮ ಬಿಟ್ಟು ನಾವು ಹೇಳಿದ್ದಾದ್ರೆ ಒಂದು 3 ಎಕರೆ ಹೋಗಿದೆ ಕಾಫಿ ತೋಟ. ಮತ್ತು ನಮ್ಮ ಮನೆ ಇರೋದು ಎಲ್ಲ ಟೋಟಲ್ 5 ಎಕರೆ ನಾನು ಇದು ಅಂತ ಹೇಳೋದು ನಾವು ಕನ್ವರ್ಷನ್ ಮಾಡಬೇಕಾಗಿತ್ತು ಆ ಟೈಮಲ್ಲಿ, ನಾನು ಕನ್ವರ್ಷನ್ ಸ್ವತಃ ಮಾಡಿದ್ದೀನಿ. ಹಾಗೆ ಫೌಂಡೇಶನಿಗೆಲ್ಲ ಶಾಲೆ ಸ್ಟಾರ್ಟ್ ಮಾಡೋಕೆ ನನ್ನ ಹತ್ರ ದುಡ್ಡಿತ್ತು, ಹಾಗೆ ಒಂದೊಂದೊಂದೊಂದು ಮಾಡ್ತಾ ಬಂದೆ ನಾನು. ಮತ್ತು ಅದು ಫಸ್ಟ್ 1997 ಲಿಟಲ್ ಅಲ್ಲ 1988 ಲಿಟಲ್ ಬರ್ಡ್ಸ್ ಪ್ಲೇ ಸ್ಕೂಲ್ ಓಪನ್ ಮಾಡಿದ್ದೆ. 1997 ಪ್ಲೇ ಸ್ಕೂಲ್ ಟಿಡಿವಿ ಪ್ಲೇ ಸ್ಕೂಲ್ ಮಾಡಿದೆ. 1998 ಎಲ್ ಕೆ ಜಿ ಯು ಕೆ ಜಿನ ಸ್ಟಾರ್ಟ್ ಮಾಡಿದೆ ಎಲ್ಲ ಲಿಟಲ್ ಬಟ್ ಐ ಮೀನ್ ಟಿಡಿವಿ ಸ್ಕೂಲ್ ಅಂತೇಳಿ. ಮತ್ತು ಒಂದು 4-5 ವರ್ಷ ಆದಮೇಲೆ ಥರ್ಡ್ ಸ್ಟ್ಯಾಂಡರ್ಡ್ ಬರುವಾಗ ನಾನು ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಅಂತೇಳಿ 2003 ನನಗೆ ಜಾಸ್ತಿ ಆಯಿತು. ಜಾಸ್ತಿ ಆಗುವಾಗ ಚೇಂಜ್ ಮಾಡಿದೆ ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಅಂತೇಳಿ ನಾನು ಚೇಂಜ್ ಮಾಡಿದೆ. ನಮ್ಮ ಹಸ್ಬೆಂಡ್ಗೆ ಯಾವುದು ಕಡ್ಡಿ ಬಂದಿಲ್ಲ, ಅವರಿಂದ ಸಪೋರ್ಟಿಂದ ನಾನು ಒಳ್ಳೇದಾಗಿ ಅಂತ ಹೇಳಬೇಕು. ದುಡ್ಡು ಕೊಡದಿದ್ರು ಸತ ನಾನು ಅದನ್ನು ಮಾಡ್ತೀನಿ ಬೇಗ ಬನ್ನಿ, ಇದನ್ನು ಮಾಡ್ತೀನಿ ಬೇಗ ಬನ್ನಿ, ಏನು ಬೇಕಾದ್ರೂ ಮಾಡ್ಕೊ ನನ್ನನ್ನು ಕೇಳಬೇಡ, ಅದು ಅಷ್ಟಕ್ಕೊಳ್ತೀಯ ಅದರಲ್ಲಿ ಏನಾದರೂ ಮಾಡ್ತೀಯ ಮಾಡು, ಅದು ದೊಡ್ಡದಲ್ಲ
ಕುಡಿಯೋ ಮನುಷ್ಯರು ಎಷ್ಟೋ ಹೆಂಡತಿಗಳಿಗೆ ಗಲಾಟೆ ಮಾಡಿದ್ರು, ನನ್ನ ಗಂಡ ಒಂದು ದಿವಸ ಬಯ್ಯದೆ ನನಗೆ ಅಷ್ಟು ಚೆನ್ನಾಗಿ ನನಗೆ ಸಪೋರ್ಟ್ ಕೊಟ್ಟು ನನ್ನನ್ನು ಮುಂದಕ್ಕೆ ತಂದಿದ್ದಾರೆ ಅಂತ ಹೇಳಬೇಕು. ನನಗೆ ದುಡ್ಡು ಕೊಡದಿದ್ರು ಪರವಾಗಿಲ್ಲ, ನನಗೆ ಸಪೋರ್ಟ್ ಮಾಡಿ. ಬಟ್ ಮಾರಲ್ ಸಪೋರ್ಟ್ ಇತ್ತು, ಮಾರಲ್ ಸಪೋರ್ಟ್ ತುಂಬ ಇತ್ತು. ನಾನು ಚಿಕ್ಕದಿರುವಾಗ ನನಗೆ ಒಂದು ಡಾಕ್ಟರ್ ಆಗಬೇಕು ಅಂತಲೇ ಇತ್ತು. ಮತ್ತೆ ಈಗೆಲ್ಲ ಅವಾಗ ನನ್ನ ಮಗಳನ್ನ ಡಾಕ್ಟರ್ ಮಾಡಿದೆ, ಅವಳು ಡಾಕ್ಟರ್ ಆದ್ಲು. ಅವಳು ನಿಮ್ ಕನ್ಸಲ್ ನಿಮ್ ಮಗಳು ಮಗಳು ಒಂದು ಆದ್ಲು. ಮತ್ತೆ ನಾನು ಕನ್ನಡ ಮೀಡಿಯಂ ಬಂದು ನಾನು ಹೇಗೆ ಡಾಕ್ಟರ್ ಓದೋದು ಅಂತ ಹೇಳ್ಬಿಟ್ಟು ನನಗೆ ಅದೊಂದು ಇದು ಬಿಟ್ಟೋಯ್ತು, ಪಿ ಯು ಸಿಲಿಯಲ್ಲಿ ಬಿಟ್ಟೋಯ್ತು. ಚುಕ್ಕೆದಲ್ಲಿಗೆ ಅದೊಂದು ಆಸೆ ಇರ್ತದಲ್ಲ, ಪಿ ಸಿ ಬರುವಾಗ ನಂದು ಲ್ಯಾಂಗ್ವೇಜ್ ನಂದು ಎಜುಕೇಶನ್ ಎಲ್ಲ ನೋಡುವಾಗ ನನಗೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಮತ್ತೆ ಮಗಳು ಅದನ್ನು ಪೂರೈಸಿದ್ದಿಲ್ಲ ನನ್ನ ಮಗಳು. ಮತ್ತೆ ನನ್ನ ಮಗ ಅಲ್ಲಿ ಇದ್ದು ಇವಾಗ ನನಗೆ ಈ ಪ್ರಾಬ್ಲಮ್ ಎಲ್ಲ ಸಾಧ್ಯ ಆದ ಮೇಲೆ ಅವನು 2015 ಅಲ್ಲಿ ಕೊಡಗಿಗೆ ಬಂದು ಸೇರಿದ್ದ. ಅವನು ಈಗ ಶಾಲೆಗಳೆಲ್ಲ ನೋಡ್ತಾ ಇದ್ದಾನೆ. ಹಾಗೆ ನಡೀತಾ ಇದೆ, ಎಲ್ಲ ವಿಷಯ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಯುರೇಕಾ ಸೈನ್ಸ್ ಕ್ಲಬ್ ಶಾಲೆ ನಡೀತಾ ಇರುವಾಗ ಮಕ್ಕಳಿಗೆ ಒಂದು ಸೈನ್ಸ್ ಅಂತೇಳಿ ಏನು ಅಂತೇಳಿ ಗೊತ್ತಾಗಬೇಕಲ್ಲ ಅವರಿಗೆ. ಅವರು ಏರೋನಾಟಿಕಲ್ ಇಂಜಿನಿಯರಿಂಗ್ ಏನಾದರೂ ಒಂದು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಒಂದು ಸೈನ್ಸ್ದು ಒಂದು ಬೇಸಿಕ್ ಏನಾದರೂ ತಿಳಿಬೇಕಲ್ಲ ಮಕ್ಕಳಿಗೆ. ಅದನ್ನು ನಾವು ಕಲ್ಸೋಣ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ಸ್ನೆಲ್ಲ ಕರೆದು ಹೇಳಿದೆ, ನಾನು ಯುರೇಕಾ ಸೈನ್ಸ್ ಕ್ಲಬ್ ಒಂದು ಓಪನ್ ಮಾಡೋಣ ಶಾಲೆಯಲ್ಲಿ ಅಂತ. ಮತ್ತು ಒಂದು ವರ್ಷ ಬೇರೆ ಮಕ್ಕಳನ್ನ ಕರೆದು ಎಲ್ರಿಗೂ ಅದನ್ನು ತೋರಿಸಿದೆ, ನಮ್ಮ ಶಾಲೆಯದು ಸೈನ್ಸ್ ಇದರಲ್ಲಿ ಪ್ರಾಜೆಕ್ಟ್ ವರ್ಕ್ ಬೇಕಾದಷ್ಟು ಮಾಡಿದರು, ಬ್ಯೂಟಿಫುಲ್ ಆಗಿ ಮಾಡಿದರು ಮಕ್ಕಳು, ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ಮಾಡಿ ಇವತ್ತು ಸತ ಯುರೇಕಾ ಸೈನ್ಸ್ ಕ್ಲಬ್ದು ತುಂಬ ಮಕ್ಕಳು, ಎಲ್ಲ ಮಕ್ಕಳು ನಮ್ಮ ತುಂಬ ಸೈನ್ಸ್ದು ಈ ಲಾಸ್ಟ್ ಇಯರ್ ಸತ ನಾವು ಸೈನ್ಸ್ದು ಇದು ಮಾಡಿದ್ದೀವಿ ಅಂತ ಎಕ್ಸಿಬಿಷನ್ ಮಾಡಿದ್ದೀವಿ. ತುಂಬ ಜನರು ಬಂದರೆ ಪೇರೆಂಟ್ಸ್ ಎಲ್ಲ ಬಂದು ನೋಡಿದ್ದಾರೆ, ಅವರಿಗೆಲ್ಲ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಸೈನ್ಸ್ ವಿಷಯದಲ್ಲಿ, ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ತುಂಬ ಮಕ್ಕಳು ಅವ್ರದ್ದು ಹೇಳಬೇಕಾದ್ರೆ ಎಲ್ ಇ ಸಿಲಿ ಇಬ್ಬರು ಕೆಲಸ ಮಾಡ್ತಿದ್ರು, ಅವ್ರ ಮಕ್ಕಳಿಗೆ ಇಬ್ಬರನ್ನ ಡಾಕ್ಟರ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಮಗು ಪಾಲಕನ ಒಂದು ಚಿಕ್ಕ ಮಗು ನನ್ನ ಶಾಲೆಯಲ್ಲಿ ಓದಿದ ಮಗು, ಇವಾಗ ಇವಾಗ ಸ್ವಲ್ಪ ಎಜುಕೇಷನ್ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಏನಾದ್ರು ಕಾಣ್ತಾ ಇದೆ, ಎಲ್ಲ ಚೇಂಜ್ ಮಾಡಿದ್ದಾರೆ. ಇವನು ಗೌರ್ಮೆಂಟ್ ಶಾಲೆಗಳಲ್ಲಿ ಸ್ವತಃ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತೇಳಿ ಇದರ ಮಧ್ಯದಲ್ಲಿ ನಾನು ಕಷ್ಟಪಟ್ಟು ಮಾಡಿದ್ದರು. ಕಷ್ಟದಲ್ಲಿ ಇರುವ ಮಕ್ಕಳಿಗೆ ಸ್ವತಃ ನಾನು ಫ್ರೀ ಎಜುಕೇಷನ್ ಕೊಟ್ಟಿದ್ದೀನಿ, ಕನ್ಸೆಷನ್ ಕೊಟ್ಟಿದ್ದೀನಿ, ಇದೆಲ್ಲ ನಂದು ಮಧ್ಯದಲ್ಲಿ. ಯಾವ ಶಾಲೆಗಳಲ್ಲಿ ಕೊಡೋದಿದ್ದು ನನ್ನ ಶಾಲೆಯಲ್ಲಿ ಇಂಥದ್ದೆಲ್ಲ ಒಳ್ಳೇದು ಮಾಡಿದ್ರು, ಒಳ್ಳೇದನ್ನು ಯಾರು ಹೇಳ್ತಾರೆ, ಯಾರು ಹೇಳಲ್ಲಲ್ವಾ. ಹಾಗೆ ನಂದು ಶಾಲೆ ಬೆಳೀತಾ ಹೋಗ್ತೇನೆ. ನಾನು ಎಲ್ರಿಗಾಗಿ ಶಾಲೆ ಓಪನ್ ಮಾಡಿದೆ, ಒಬ್ಬರಿಗಾಗಿ ಎಲ್ಲ. ಯಾವ ಶಾಲೆಗಳಲ್ಲೆಲ್ಲ ಮಕ್ಕಳು ಇದು ಮಾರ್ಕ್ ತೆಗಿಲಿಲ್ಲ ಅಂತ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಆ 50-60% ತೆಗೆದೆ ಮಕ್ಕಳನ್ನ 80-90% ಮಾಡಿ ನಮ್ಮ 10th ಸ್ಟ್ಯಾಂಡರ್ಡಲ್ಲಿ 100% ರಿಸಲ್ಟ್ ಈ ತನಕ ಬಂದಿದೆ. ಈ ತನಕ ನಾವು ಬಂದಿದ್ದೀವಿ. ಅಂಥ ಮಕ್ಕಳನ್ನು ಸತ ನಾವು ಮುಂದಕ್ಕೆ ತಂದಿದ್ದೀವಿ. ನಮ್ಮ ತಂದೆಯಾಗಿ ತಂದೆಗೆ ಬಡೋ ಬಗ್ಗರನ್ನ ಕಂಡ ತುಂಬ ಪ್ರೀತಿ, ತುಂಬ ಬೇಜಾರಾಗ್ತದೆ ನನಗೂ. ಹಾಗೆ ಯಾಕೆ ನಮಗೆ ಇವತ್ತು ತಿನ್ಲಿಕ್ಕಿದೆ, ನಾಳೆ ಏನಾದರೂ ಬರ್ತದೆ, ಇಂಥವ್ರಿಗೆ ನಾಳೆಯೂ ಬರೆದಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ನನ್ನಲ್ಲಿ ಇರೋದು ಸ್ವಲ್ಪ ಕಾಣಿಕೆ ಕೊಟ್ಟೆ ಏನಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಮದುವೆಗೆ ಜನರು ಬರ್ತಿದ್ದರು, ದುಡ್ಡಿಲ್ಲ ಸ್ವಲ್ಪ ಮದುವೆಗೆ ಏನಾದರೂ ಹೆಲ್ಪ್ ಮಾಡಿ ಅಂತ. ನನ್ನ ಹತ್ರ ದುಡ್ಡಿರಲಿಲ್ಲ ಇನ್ ದಿ ಬಿಗಿನಿಂಗ್, ನಾನು ಕೊಡುವಂಥದ್ದು ನಂದು ಸ್ವಂತ ದುಡ್ಡಲ್ಲಿ ಏನು ಅರ್ನ್ ಮಾಡ್ತಿರ್ಲಿಲ್ಲ. ಆವಾಗ ನನ್ನ ತಂದೆ ತಾಯಿಗಳು ಕೊಟ್ಟಿದ್ದಂಥ ಚಿನ್ನ ಇದೆಯಲ್ಲ, ತುಂಬ 12 ಪೆಂಡಿಂಗ್ ಕೊಟ್ಟಿದ್ದರು. ಅದನ್ನು ಮದುವೆಗೆ ಅಂತ ಹೇಳುವಾಗ ನನಗೆ ಗೊತ್ತಿಲ್ಲ, ನನ್ನ ಗಂಡನಿಗೆ ಹೇಳಲಿಲ್ಲ, ತಾಯಿ ತಂದೆಗೆ ಹೇಳಲಿಲ್ಲ, ತೆಗೆದು ಕೊಟ್ಟು ಬಿಡ್ತಿದ್ದೆ, ಗೋಲ್ಡನೇ ಕೊಟ್ಟು ಬಿಡ್ತಿದ್ದೆ. ಅಲ್ಲಿಂದ ದೇವರು ಕೊಟ್ಟು ಬಿಡಿ, ಬೇಕಾದಷ್ಟು ಮಾಡಲಿಕ್ಕೆ ಕೊಟ್ಟರು. ಹಾಗೆ ದೊಡ್ಡ ದೊಡ್ಡೆಲ್ಲ ಮಾಡ್ಕೊಳ್ಳಿದ್ದೆ, ಒಂದು 70,000 ಗೋಲ್ಡ್ ಕೊಟ್ಟಿದ್ದು ತಂದೆ ತಾಯಿ. ಅದರಲ್ಲಿ ಒಂದು 12 ಪೆಂಡೆಂಟ್, ಮುಕ್ಕಾಲು ಪೌನು, ಒಂದು ಪೌನು, ಅರ್ಧ ಪೌನು, ಅದೆಲ್ಲ ಪೆಂಡೆಂಟ್ ಇರ್ತದಲ್ಲ ಆಗಿನ ಕಾಲದ ಅದನ್ನೆಲ್ಲ ಇವರಿಗೆ ಪಾಪದವರಿಗೆ ಫ್ರೆಂಡ್ಸ್ ಮಕ್ಕಳಿಗೆ ಅವರಿಗೆ ಇವರಿಗೆ ಕೊಟ್ಟುಬಿಟ್ಟೆ ನಾನು. ಹಾಗೆ ಮತ್ತೆ ಡಫ್ ಅಂಡ್ ಡಮ್ ಸ್ಕೂಲಿಗೆ ನಾನು ಒಂದು ವರ್ಷ ಅದನ್ನು ದತ್ತು ತಗೊಂಡು ಇಡೀ ದೇವಪುರದಲ್ಲಿ ನಾನು ನೋಡಿ ಮಾಡಿದ್ದೆ. ಮತ್ತೆ ಇಡೀ ಪಾಂಡುರಂಗ ಅಂತೇಳಿ ಬಿ ಒ ಇದ್ರು ಆ ಟೈಮಲ್ಲಿ. ನನ್ನ ಹತ್ರ ತುಂಬ ಬುಕ್ಸ್ ಇತ್ತು, 100,000 ಬುಕ್ ಇತ್ತು. ಬುಕ್ಕನ್ನು ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಾನು ಅವ್ರ ಥ್ರೂ ಅಲ್ಲಿ ನಾನು ಕೊಟ್ಟು ಮುಗಿಸ್ತೀನಿ ಕೊಟ್ಟಿದ್ದೀನಿ ನಾನು. ಹಾಗೆ ಕಾಪ್ ಶಾಲೆಗೆ ಒಂದು ದೊಡ್ಡ 60-70 ಓಲ್ಡ್ ಬುಕ್ ಅಂತ ಹೇಳ್ಬಿಟ್ಟು ಅದನ್ನು ಇಡೀ ವಾಲ್ಯೂಮನ್ನೇ ಕೊಟ್ಟು ನಾನು ಪ್ರೆಸೆಂಟ್ ಮಾಡಿದೆ. ಎಲ್ಲ ಶಾಲೆಗಳಿಗೆ ಕೊಟ್ಟಿದ್ದೀನಿ, ಎಲ್ಲ ಜನರಿಗೆ ಕೊಟ್ಟಿದ್ದೆ, ನನಗೆ ಯಾರು ಕೊಟ್ಟಿಲ್ಲ, ಒಬ್ಬರು ಅಪ್ರಿಷಿಯೇಟ್ ಮಾಡಲಿಲ್ಲ, ಒಬ್ಬರು ಇದು ನೀನು ಮಾಡಿದ್ದೀ ಅಂತೇಳಿ ಮಕ್ಕಳು ಪೇರೆಂಟ್ಸ್ ಅವ್ರು ಕೊಟ್ಟಿದ್ದಲ್ಲದೆ ಮತ್ತೆ ಯಾರು ಹಾಗೆ ಒಂದು ಖುಷಿಯಲ್ಲಿ ಒಂದು ತಂದು ಎಷ್ಟು ಶಾಲೆಗಳಿಗೆ ಕೊಟ್ಟಿದ್ದು ಒಬ್ಬರು ಶಾಲೆ ಬಂದು ನೋಡಲಿಲ್ಲ, ಒಂದು ಶಾಲೆಯಲ್ಲಿ ಒಬ್ಬರು ಬಂದು ತಂದು ಕೊಡಲಿಲ್ಲ.